ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೊರಟಗೇರಿಯಲ್ಲಿ ಜೆಡಿಎಸ್ ಸಮಾವೇಶ ಏರ್ಪಾಡಾಗಿತ್ತು. ರೈತರ ಕಣ್ಣೀರು ಒರೆಸಲು ಜೆಡಿಎಸ್ ಅಧಿಕಾರಕ್ಕೆ ತನ್ನಿ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕರೆ ನೀಡಿದರು. ರೈತರ ಕಣ್ಣೀರು ಒರೆಸಲು ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬರಬೇಕು. ಜೆಡಿಎಸ್ ಸತ್ತು ಹೋಗಿದೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಪಕ್ಷದ ಸಾಮರ್ಥ್ಯ ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗುತ್ತದೆ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹೇಳಿದರು. ಕೊರಟಗೇರಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶ ಉದ್ಘಾಟಿಸಿ ಕ್ಷೇತ್ರದ ಮನೆ ಮನೆಗೆ ಕುಮಾರಣ್ಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ಅಂಗನವಾಡಿ ಹೆಣ್ಣುಮಕ್ಕಳಿಗೆ 10,000 ರೂಪಾಯಿ ಪ್ರೋತ್ಸಾಹ ಧನ, 70 ವರ್ಷ ಮೇಲ್ಪಟ್ಟ ರೈತರಿಗೆ ಮಾಸಿಕ 5,000 ರೂಪಾಯಿ ಸಹಾಯಧನ ನೀಡಲಾಗುವುದು, ಗರ್ಭಿಣಿಯರಿಗೆ 6 ತಿಂಗಳು ಮಾಸಿಕ 6,000 ರೂಪಾಯಿ ನೀಡಲಾಗುವುದು ಎಂದು ದೇವೇಗೌಡರು ಹೇಳಿದರು. ಎಚ್ ಡಿ ಕುಮಾರಸ್ವಾಮಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜಾತಿ ಮೀರಿ ಪಕ್ಷ ಕೆಲಸ ಮಾಡುತ್ತದೆ, ಬಡವರ ಪರವಾದ ಕಾರ್ಯಕ್ರಮ ಹಾಕಿಕೊಳ್ಳುತ್ತದೆ ಎಂದು ಹೇಳಿದರು. ಇಷ್ಟೊಂದು ದೊಡ್ಡ ಸಭೆಯನ್ನು ಕೊರಟಗೇರಿ ಇತಿಹಾಸದಲ್ಲೇ ನೋಡಿಲ್ಲ. ದೇವೇಗೌಡರ ಸೊಂಟ ಮುರಿಯೋದೇ ಬಾಕಿ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಹೇಳಿದ್ದರು. ದೇವೇಗೌಡರ ಸೊಂಟ ಸರಿಯಾಗಿದೆ ಎಂದು ತೋರಿಸಲು 1 ಗಂಟೆ ನಿಂತಿದ್ದೇನೆ ಎಂದರು. ಯಾರೋ ಪುಸ್ತಕ ಬರೆದಿದ್ದಾರೆ, 10 ತಿಂಗಳು 10 ದಿನ ಏನು ಮಾಡೋದ ಅಂತ ಹೇಳಿ ಬಹುಶಃ 20 ತಾರೀಕು ಡಿಸೆಂಬರ್ ಬಿಡುಗಡೆ ಆಗುತ್ತೆ. 10 ದಿನದ ಮಾತ್ರ ಬರೆದಿದ್ದಾರೆ, ಓದಬೇಕು ಏನು ಮಾಡಿದ್ದೀನಿ ಅಂತ ಹೇಳಿ. ಒಂದು ಸಣ್ಣ ತಪ್ಪು ಮಾಡಿದ್ದು ಮತ್ತು ಎರೆ ಗಟ್ಟಿ ಇದೆ, ನಿಂತು ಹೋರಾಟ ಮಾಡ್ತೀನಿ. ನಾನು ಯಾವ ಶಾಸಕರಾದ ಸುಧಾಕರ್ ಲಾಲ್, ಎಸ್ಆರ್ ಶ್ರೀನಿವಾಸ್, ತಿಮ್ಮರಾಯಪ್ಪ, ಮಾಜಿ ಸಚಿವ ಬಿ ಸತ್ಯನಾರಾಯಣ, ವಿಧಾನ ಪರಿಷತ್ ಸದಸ್ಯರಾದ ಟಿ ಎ ಶರವಣ, ಚೌಡರೆಡ್ಡಿ, ಕಾಂತರಾಜು, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಮುಖಂಡ ವೀರಭದ್ರಯ್ಯ, ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ರಂಗಮುತ್ತಯ್ಯ, ನರಸಿಂಹರಾಜು, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಿವರಾಮಯ್ಯ, ಅಕ್ಕಮಹಾದೇವಿ, ಪ್ರೇಮ ಮಹಲಿಂಗಪ್ಪ ಮೊದಲಾದವರು ಭಾಗವಹಿಸಿದ್ದರು. ವಿಕಲಚೇತನರಲ್ಲಿ ಆತ್ಮವಿಶ್ವಾಸ ತುಂಬಿ ಅವರು ಸಮಾಜಮುಖಿಯಾಗಲು ಸಹಕರಿಸಿ ಎಂದು ತಿಪಟೂರು ಶಾಸಕ ಕೆ ಷಡಕ್ಷರಿ ಮನವಿ ಮಾಡಿದ್ದಾರೆ. ವಿಕಲಚೇತನರಲ್ಲಿ ಆತ್ಮವಿಶ್ವಾಸ ತುಂಬಿ ಅವರನ್ನ ಸಮಾಜಮುಖಿಗಳಾಗಿ ರೂಪಿಸಬೇಕು ಎಂದು ಶಾಸಕ ಕೆ ಷಡಾಕ್ಷರಿ ಹೇಳಿದರು. ತಿಪಟೂರಿನಲ್ಲಿ ನಡೆದ ವಿಶ್ವ ವಿಕಲಚೇತನರ ದಿನಾಚರಣೆ ಹಾಗೂ ತಾಲೂಕು ಮಟ್ಟದ ವಿಕಲಚೇತನ ಮಕ್ಕಳ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದರು. ಅಂಗವಿಕಲರನ್ನು ಪ್ರೀತಿಯಿಂದ ಕಾಣಬೇಕು, ಅವಮಾನಿಸದಂತೆ ಅವರಿಗೆ ನೋವಾಗದಂತೆ ಎಚ್ಚರ ವಹಿಸಬೇಕು, ಪ್ರೀತಿ ವಾತ್ಸಲ್ಯ ತೋರಬೇಕು ಎಂದು ಹೇಳಿದರು. ವಿಕಲಚೇತನರ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸಬೇಕು, ಸರ್ಕಾರದ ಸೌಲಭ್ಯಗಳು ಅವರಿಗೆ ದೊರೆಯುವಂತೆ ನೋಡಿಕೊಳ್ಳಬೇಕು ಎಂದು ಷಡಾಕ್ಷರಿ ಹೇಳಿದರು. ತಹಸೀಲ್ದಾರ್ ಡಾ ವಿ ಮಂಜುನಾಥ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಮೇಶ್, ಬಿಇಒ ಮಂಗಳಗೌರಮ್ಮ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನರಸಿಂಹಯ್ಯ, ಮುಖಂಡರಾದ ಸಿದ್ದಪ್ಪ, ದಯಾನಂದ್ ಭಾಗವಹಿಸಿದ್ದರು. ಮುಂದಿನ ಚುನಾವಣೆಯಲ್ಲಿ ಮಾದಿಗ ಜನಾಂಗದ ಹೆಚ್ಚಿನ ಶಾಸಕರನ್ನು ಆಯ್ಕೆ ಮಾಡಿ ಜನಾಂಗದ ರಾಜಕೀಯ ಬಲಾಢ್ಯತೆ ಹೆಚ್ಚಿಸಬೇಕು ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ಕೇಶವಮೂರ್ತಿ ಜನಾಂಗದವರಿಗೆ ಮನವಿ ಮಾಡಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಮಾದಿಗ ಜನಾಂಗದ 18 ಶಾಸಕರನ್ನು ಗೆಲ್ಲಿಸಿಕೊಳ್ಳಲು ವ್ಯೂಹ ತಂತ್ರಗಾರಿಕೆ ರೂಪಿಸಬೇಕಾಗಿದೆ. ರಾಜಕಾರಣದ ಸಂಖ್ಯಾಬಲದಲ್ಲಿ ಬಲಾಢ್ಯರಾಗಲು ಸಂಕಲ್ಪ ಮಾಡಬೇಕು ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಬಿಎ ಕೇಶವಮೂರ್ತಿ ಜನಾಂಗದ ಮತದಾರರಿಗೆ ಮನವಿ ಮಾಡಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗದ ವರದಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸಾಗಬೇಕಾದರೆ ಮಾದಿಗ ಜನಾಂಗದವರು ರಾಜಕೀಯವಾಗಿ ಬಲಾಢ್ಯರಾಗಬೇಕು ಎಂದರು. 100ರಿಂದ 150 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಮಾದಿಗ ಜನಾಂಗದವರು ಈ ಜನಾಂಗದವರನ್ನು ಗೆಲ್ಲಿಸುವವರಿಗೆ ಬೆಂಬಲ ನೀಡುತ್ತೇವೆ, ಮುಂದಿನ ಚುನಾವಣೆ ಮಾದಿಗರ ಪಾಲಿಗೆ ಧರ್ಮ ಯುದ್ದವಾಗಲಿದೆ ಎಂದು ಹೇಳಿದರು. ಪರಿಶಿಷ್ಟ ಜಾತಿಯ ಮೀಸಲಾತಿ ಸೌಲಭ್ಯಗಳಲ್ಲಿ ಹಂಚಿಕೆಯಲ್ಲಾಗುವ ತಾರತಮ್ಯ ನಿವಾರಿಸಲು ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗ ವರದಿ ಅನುಷ್ಠಾನ ಆಗಬೇಕು. ಸರ್ಕಾರಕ್ಕೆ ವರದಿ ಸಲ್ಲಿಸಿ 5.5 ವರ್ಷಗಳು ಕಳೆದರೂ ಅನುಷ್ಠಾನವಾಗಿಲ್ಲ. ಅನುಷ್ಠಾನಕ್ಕೆ ಒತ್ತಾಯಿಸಿ ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿದಾಗ ಲಾಠಿ ಪ್ರಹಾರ, ಗೋಲಿಬಾರ್ ಮಾಡಿಸಿ ಚಳುವಳಿಗಾರರ ಮೇಲೆ ಸರ್ಕಾರ ದೌರ್ಜನ್ಯ ಮಾಡಿತು. ಇಂತಹ ಹಲವಾರು ಹೋರಾಟ ಮಾಡಿದರೂ ಸರ್ಕಾರ ಮಾದಿಗರನ್ನು ನಿರ್ಲಕ್ಷಿಸಿದೆ ಎಂದು ಕೇಶವಮೂರ್ತಿ ಹೇಳಿದರು.
ವಿಧಾನಸಭೆಯಲ್ಲಿ ಪರಿಶಿಷ್ಟ ಜಾತಿಯ 36 ಶಾಸಕರಲ್ಲಿ ಕೇವಲ 7 ಜನ ಮಾತ್ರ ಮಾದಿಗ ಶಾಸಕರಿದ್ದಾರೆ. ಉಳಿದ 29 ಶಾಸಕರು ಆಯೋಗದ ವರದಿಯನ್ನ ಸರ್ಕಾರ ನಿರ್ಲಕ್ಷಿಸುವಂತೆ ಒತ್ತಡ ಹೇರುತ್ತಾ ಷಡ್ಯಂತರ ರೂಪಿಸಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಈ ಸ್ಥಿತಿಯಲ್ಲಿ ರಾಜಕೀಯ ಶಕ್ತಿ ಪಡೆಯುವುದು ಮಾದಿಗ ಜನಾಂಗದವರಿಗೆ ಅನಿವಾರ್ಯವಾಗಿದೆ. ಮುಂದಿನ ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾದಿಗ ಜನಾಂಗದ ಶಾಸಕರು ಆಯ್ಕೆಯಾಗಲು ಸಹಕರಿಸಬೇಕು ಎಂದು ವಿನಂತಿಸಿಕೊಂಡರು. ಕ್ಷೇತ್ರಗಳಲ್ಲಿ ಯಾವ ಸಮುದಾಯದವರು ನಮಗೆ ಸಹಕಾರವನ್ನು ಮಾಡ್ತಾರೋ ಆ ಸಮುದಾಯದವರಿಗೆ ಸಾಮಾನ್ಯ ಕ್ಷೇತ್ರಗಳಲ್ಲಿ ನಾವು ಅವರಿಗೆ ಬೆಂಬಲವನ್ನು ಕೊಟ್ಟು ಗೆಲ್ಲಿಸ್ತೀವಿ. ಯಾರು ನಮಗೆ ಬೆಂಬಲಿಸೋದಿಲ್ವೋ ಆ ಸಮುದಾಯದವರನ್ನ ನಾವು ಸೋಲಿಸುವಂತ ಕೆಲಸ ಕೂಡ ಮಾಡ್ತೀವಿ. ಆದ್ರಿಂದ ಈಗಾಗಲೇ ಸಾಕಷ್ಟು ಸಮುದಾಯಗಳು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾವೆ. ಇದರ ಜಗ್ಜತೆಯಲ್ಲಿ ನಾವು ಇವತ್ತೇನು ಸದಾಶಿವ ಆಯೋಗದ ವರದಿಗೋಸ್ಕರ ರಾಜಕೀಯ ಧರ್ಮ ಯುದ್ಧವನ್ನ ಪ್ರಾರಂಭ ಮಾಡಿದೀವಿ. 2018 ಚುನಾವಣೆಯನ್ನ ಧರ್ಮ ಯುದ್ಧ ಅಂತ ಘೋಷಣೆ ಮಾಡಿಕೊಂಡು ಪ್ರಾರಂಭ ಮಾಡಿದೀವಿ. ಈ ಯುದ್ಧದಲ್ಲಿ ನಾವು ಇನ್ನೂ ಒಂದು ಡಿಮ್ಯಾಂಡ್ ಅನ್ನು ಇಟ್ಕೊಂಡಿದ್ದೀವಿ. ಹಿಂದುಳಿದ ವರ್ಗಗಳ ಕಾಂತರಾಜ ಆಯೋಗದ ವರದಿಯನ್ನು ಕೂಡ ಸರ್ಕಾರ ಟೇಬಲ್ ಮೇಲೆ ತರಬೇಕು. ಈ ಬಗ್ಗೆ ನಾವು ಈಗಾಗಲೇ ಶ್ರೀ ಎಸ್ ದ್ವಾರಕನಾಥ್ ಅವರು ನಾವು ಎಲ್ಲರೂ ಕೂಡ ಒಟ್ಟಾಗಿ ಗುಲ್ಬರ್ಗದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಕಳೆದ ಜಿಲ್ಲಾಧ್ಯಕ್ಷ ಸತ್ಯಪ್ಪ ಮತ್ತಿತರರು ಹಾಜರಿದ್ದರು. ನೆಲಮಂಗಲದ ಪ್ರಸಿದ್ಧ ವಿಘ್ನೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಕಡಲೆಕಾಯಿ ಪರಿಷೆ ಅದ್ದೂರಿಯಾಗಿ ನೆರವೇರಿತು. ನೆಲಮಂಗಲ ತಾಲೂಕಿನ ಪುರಾತನ ಇತಿಹಾಸ ಪ್ರಸಿದ್ಧ ಬಯಲು ಉದ್ಭವ ವಿಘ್ನೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಕಡಲೆಕಾಯಿ ಪರಿಷೆ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ಸಾಂಸ್ಕೃತಿಕ ಕಲಾತಂಡಗಳ ನೃತ್ಯಗಳ ಹಾಗೂ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಬ್ರಹ್ಮರಥೋತ್ಸವ ಜರುಗಿತು. ಸುಮಾರು 200 ವರ್ಷಗಳ ಇತಿಹಾಸವಿರುವ ಪ್ರಸಿದ್ಧ ಉದ್ಭವ ಶ್ರೀ ವಿನಾಯಕನ ಸನ್ನಿಧಿಯಲ್ಲಿ ಪ್ರಸಿದ್ಧ ಉದ್ಭವ ಶ್ರೀ ವಿನಾಯಕನ ಕಡಲೆಕಾಯಿ ಜಾತ್ರೆ ಅದ್ದೂರಿಯಾಗಿ ಜರುಗಿತು. ಜಾತ್ರೆಯ ಪ್ರಯುಕ್ತ ಬಂಡೆಯಲ್ಲಿ ಉದ್ಭವಗೊಂಡ ಮೂಲ ಗಣೇಶನಿಗೆ ವಿಶೇಷ ರೀತಿಯಲ್ಲಿ ಪುಷ್ಪ ಮತ್ತು ಒಣಹಣ್ಣುಗಳಿಂದ ಅಲಂಕರಿಸಿ ವಿಧಿವಿಧಾನವಾಗಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು. ಗಣೇಶನ ಉತ್ಸವ ಮೂರ್ತಿಯನ್ನು ಹೊತ್ತ ತೇರನ್ನು ಸಹ ವಿಶೇಷವಾಗಿ ವಿವಿಧ ಪುಷ್ಪ ಅಲಂಕಾರಗಳೊಂದಿಗೆ ಕಡಲೆಕಾಯಿ ಹಾರದಿಂದ ಶೃಂಗರಿಸಿದ್ದು ಸುಮಾರು 1:15 ಶುಭ ಮುಹೂರ್ತಕ್ಕೆ ಸರಿಯಾಗಿ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ದೇವರ ದರ್ಶನಕ್ಕಾಗಿ ಬೆಂಗಳೂರು ಸೇರಿದಂತೆ ನೆಲಮಂಗಲ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಬೆಳಗ್ಗೆಯಿಂದಲೂ ತಂಡೋಪತಂಡವಾಗಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಇನ್ನು ದೇವರ ದರ್ಶನಕ್ಕಾಗಿ ಬರೋ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಆಡಳಿತ ಮಂಡಳಿ ಆಯೋಜಿಸಿತ್ತು. ನೆಲಮಂಗಲ ತಾಲೂಕು ಬೆಂಗಳೂರು ಹೊರವಲಯ ಹೊಸಕೋಟೆ, ಮಾಗಡಿ, ರಾಮನಗರ, ತುಮಕೂರು ಹಾಗೂ ದೊಡ್ಡಬಳ್ಳಾಪುರ ಸೇರಿದಂತೆ ಹಲವು ಕಡೆಗಳಿಂದ ಜನರು ಈ ಜಾತ್ರೆಯನ್ನು ವೀಕ್ಷಿಸಲು ನೆರೆದಿದ್ದರು. ಅಲ್ಲದೆ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವ ಜಾತ್ರೆಗೆ ಬರುವ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕಡಲೆಕಾಯಿ ತೆಗೆದುಕೊಂಡು ಹೋಗ್ತಾರೆ. ಇನ್ನು ಪರಿಷೆಯಲ್ಲಿ ಭಾಗವಹಿಸಿದ್ದ 100,000+ ಭಕ್ತಾದಿಗಳು ಕಡಲೆಕಾಯಿ ಪರಿಷೆಯನ್ನು ಸಂತಸದಿಂದ ಪ್ರತಿ ವರ್ಷವೂ ಸಹ ಆಚರಿಸಿಕೊಂಡು ಬರುತ್ತಿದ್ದಾರೆ. ಶ್ರೀ ಬಯಲು ಉದ್ಭವ ವಿನಾಯಕ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ದಿನ ಪ್ರಮುಖವಾದ ದಿನ ಜಾತ್ರೆಯ ಸ್ವಾಮಿಯ ಬ್ರಹ್ಮರಥೋತ್ಸವ ಸ್ವಾಮಿ ಸ್ವಯಂಭೂ ಉದ್ಭವ ಮೂರ್ತಿ. ಈ ಜಾತ್ರೆ 4 ದಿನಗಳ ಕಾಲ ನಡೆಯುತ್ತೆ. ಇದು 3ನೇ ದಿನ ಸ್ವಾಮಿಯ ಬ್ರಹ್ಮರಥೋತ್ಸವ ಕಾರ್ಯಕ್ರಮ. ಇಂದು 1:30 to 2:30 ಒಳಗಡೆ ಸ್ವಾಮಿಯ ಬ್ರಹ್ಮರಥೋತ್ಸವವು ಎಲ್ಲ ಭಕ್ತಾದಿಗಳ ಮುಂದೆ ವಿಜೃಂಭಣೆಯಿಂದ ಗಣ್ಯರಿಂದ ಚಾಲನೆ ನೀಡಿ ನೆರವೇರಿತು. ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಅನ್ನದಾನದ ವ್ಯವಸ್ಥೆಯನ್ನು ದಾನಿಗಳ ವತಿಯಿಂದ ಹಾಗೂ ಶ್ರೀ ವಿನಾಯಕ ಸಿಂಹ ಟ್ರಸ್ಟ್ ಸಹಾಯದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಭಾಳ ಎಲ್ಲ ತಾಲೂಕುಗಳಿಂದ ಹಾಗೂ ಸುತ್ತಮುತ್ತಲ ಜಿಲ್ಲೆಗಳಿಂದಲೂ ಸಹ ಎಲ್ಲ ಭಕ್ತಾದಿಗಳು ಆಗಮಿಸಿದರೆ ಸ್ವಾಮಿಯಲ್ಲಿ ಏನು ಕೋರ್ಕೊಳ್ತೀವೋ ಅದು ನಮಗೆ ಫಲಿಸುತ್ತೆ. ಜಾತ್ರೆ 100,000+ ಜನ ಸೇರಿದ್ದಾರೆ. ಅನ್ನ ಸಂತರ್ಪಣೆ ಇದೆ, ಹೆಸರುಬೇಳೆ ಪಾನಕ. ನಿನ್ನೆ ಅಂತೂ ಅದ್ಭುತವಾದ ಊಟ, ಹೆಸರುಬೇಳೆ ಇದು ಇದ್ಕಿದ ಬೇಳೆ ಸಾರು ಬಿಸಿ ಮುದ್ದೆ. ನಿನ್ನೆ ಕಲ್ಯಾಣೋತ್ಸವ ಇತ್ತು, ಅದ್ಭುತವಾದ ನಡೆಯುತ್ತೆ. ನಾವು ಸುಮಾರು ಒಂದು ಹಿಂದಿನ ಸಂಖ್ಯೆ ನೋಡ್ಕೊಂಡ್ರೆ ಇವತ್ತಿಗೆ ಪ್ರತಿ ವರ್ಷಕ್ಕೂ ಹೆಚ್ಚುತ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಇದೆ. ಮಹಿಳೆಯವರಂತೂ ಇವತ್ತು ಒಳ್ಳೆ ಹಬ್ಬದ ವಾತಾವರಣ ನಮ್ಮ ನೆಲಮಂಗಲದಲ್ಲಿ. ಉದ್ಭವ ಗಣೇಶ ದೇವಸ್ಥಾನ ಕಡಲೆಕಾಯಿ ಪರಿಷೆ ಎಲ್ಲದಕ್ಕಿಂತ ಮೇಲಾಗಿ ಕಡಲೆಕಾಯಿ ಪರಿಷೆ ಅಂದ್ರೆ ಹೆಣ್ಣು ಮಕ್ಕಳು ಗಂಡನ ಮನೆ ಮದುವೆಯಾಗಿ ಹೋಗಿರೋರೆಲ್ಲ ಇವತ್ತಿ ನಾವು ಕರ್ಸ್ಕೋತೀವಿ. ಒಟ್ಟಿನಲ್ಲಿ ಬ್ರಹ್ಮರಥೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕಡಲೆಕಾಯಿ ಪರೀಕ್ಷೆಗೆ ಆಗಮಿಸಿದ್ದ ಲಕ್ಷಾಂತರ ಭಕ್ತಾದಿಗಳು ಉದ್ಭವ ಗಣಪತಿಯ ದರ್ಶನವನ್ನು ಪಡೆದು ಕಡಲೆಕಾಯಿ ತಿಂದು ಸಂಭ್ರಮಿಸಿದರು. ಕೆಆರ್ ಮಾರುಕಟ್ಟೆಯಲ್ಲಿ ರೈತರಿಂದ ಹಪ್ತ ವಸೂಲಿ ಮಾಡಲಾಗುತ್ತಿದೆ ಎಂದು ಆಪಾದಿಸಿ ಶಿಡ್ಲಘಟ್ಟದಲ್ಲಿ ರೈತ ಸಂಘ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ರೈತರನ್ನ
ಸೋಸುತ್ತಿರುವಂತಹ ಅಧಿಕಾರಿಗಳಿಗೆ, ರೈತರನ್ನು ಸೋಸಿರುವಂತಹ ಬಿಬಿಎಂಪಿ ಅಧಿಕಾರಿಗಳಿಗೆ. ರೈತರು ಕಷ್ಟಪಟ್ಟು ಬೆಳೆದ ಉತ್ಪನ್ನ ಮಾರಾಟಕ್ಕಾಗಿ ಬೆಂಗಳೂರಿನ ಕೆಆರ್ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುತ್ತಿರುವ ರೈತರಿಂದ ಹಪ್ತ ವಸೂಲಿ ಮಾಡಲಾಗುತ್ತಿದೆ ಎಂದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಆರೋಪಿಸಿದರು. ಶಿಡ್ಲಘಟ್ಟದ ಕೆಎಸ್ಆರ್ಟಿಸಿ ನಿಲ್ದಾಣ ಸಮೀಪದಿಂದ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮಕ್ಕೆ ತೆರಳುವ ಮುನ್ನ ಅವರು ಮಾತನಾಡಿದರು. 1500 ಅಡಿಗಳಿಂದ ನೀರು ತೆಗೆದು ತರಕಾರಿಯಂತಹ ಬೆಳೆಗಳನ್ನು ಬೆಳೆದು ಮಹಾನಗರದ ಜನತೆ ಸೇರಿದಂತೆ ರಾಜ್ಯದ ಜನತೆಗೆ ಹಸಿವು ನೀಗಿಸುತ್ತಿದ್ದೇವೆ. ಯಾವುದೇ ಸರ್ಕಾರಗಳು ಬಂದರೂ ನಮ್ಮ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಒದಗಿಸಲು ಸಾಧ್ಯವಾಗಿಲ್ಲ. ನಾವು ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕವಾದ ಬೆಲೆಗಳನ್ನು ನಿಗದಿ ಮಾಡಲು ಸಾಧ್ಯವಾಗಿಲ್ಲ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ ನಾವು ಕಷ್ಟಪಟ್ಟು ಬೆಳೆದಂತಹ ಬೆಳೆಯನ್ನು ಮಾರುಕಟ್ಟೆಗೆ ತಂದರೆ ನಮ್ಮಿಂದ ತೆರಿಗೆಯ ನೆಪದಲ್ಲಿ ಹಪ್ತ ವಸೂಲಿ ಮಾಡುವ ಕೆಲಸ ನಡೆಯುತ್ತಿದೆ. ಹಪ್ತ ನೀಡಲು ನಿರಾಕರಿಸಿದ ರೈತರ ಮೇಲೆ ಗುಂಡಗಳಂತೆ ವರ್ತಿಸುತ್ತಿರುವ ಕೆಲವು ಕಿಡಿಗಡಿಗಳು ರೈತರಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡುತ್ತಿದ್ದಾರೆ ಎಂದರು. ಮಾರುಕಟ್ಟೆಯ ಅಲ್ಲಿನ ಒಂದು ಗುಂಡ ಪ್ರವೃತ್ತಿ ಏನಿದೆಯೋ ಅದನ್ನು ಖಂಡಿಸಲಿಕ್ಕೆ ಇವತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಚಿಕ್ಕಬಳ್ಳಾಪುರದ ಎಲ್ಲ ರೈತ ಬಾಂಧವರು ಇವತ್ತು ಬೆಂಗಳೂರಿನ ಬಿಬಿಎಂಪಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮಾರುಕಟ್ಟೆಯ ಬಳಿ ರೈತರಿಗೆ ಮೀಸಲಾಗಿದ್ದ ಶೆಡ್ಗಳನ್ನು ಕೋಟ್ಯಾಂತರ ರೂಪಾಯಿಗಳ ಲಾಭಕ್ಕಾಗಿ ಹರಾಜು ಮಾಡಿಕೊಳ್ಳುತ್ತಿದ್ದಾರೆ. ಇಷ್ಟೆಲ್ಲ ನಡೆಯುತ್ತಿದ್ದರೂ ಅಲ್ಲಿನ ಬಿಬಿಎಂಪಿ ಮಾತ್ರ ಕಣ್ಣು ಮುಚ್ಚಿ ಕುಳಿತಿದೆ. ಆದ್ದರಿಂದ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರೈತರು ಬಿಬಿಎಂಪಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದೇವೆ. ಸರ್ಕಾರ ಮಾರುಕಟ್ಟೆಗೆ ಹೋಗುವಂತಹ ರೈತರಿಗೆ ಸೂಕ್ತ ಭದ್ರತೆ ನೀಡಬೇಕು. ತೆರಿಗೆ ರೂಪದಲ್ಲಿ ವಸೂಲಿ ಮಾಡುತ್ತಿರುವ ಹಪ್ತ ವಸೂಲಿ ನಿಲ್ಲಿಸಬೇಕು. ರೈತರು ಬೆಳೆಯುವ ಬೆಳೆಗಳಿಗೆ ವೈಜ್ಞಾನಿಕವಾದ ಬೆಲೆ ನಿಗದಿ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಟಾಟಾ ಎಸ್ ಸುಮಗಳಲ್ಲಿ ರೈತರು ಪ್ರಯಾಣ ಬೆಳೆಸಿದರು. ರೈತ ಸಂಘದ ಮುಖಂಡರಾದ ಮುನಿನಂಜಪ್ಪ, ಚಂದ್ರಶೇಖರ ಸೇರಿದಂತೆ ನೂರಾರು ಮಂದಿ ರೈತರು ಪಾಲ್ಗೊಂಡಿದ್ದರು. ಮಾಗಡಿ ಪಟ್ಟಣದಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಶೌಚಾಲಯವೇ ಇಲ್ಲ. ಕೂಡಲೇ ಟಾಯ್ಲೆಟ್ ಕಟ್ಟಿಸಿ ಅನುಕೂಲ ಕಲ್ಪಿಸಬೇಕೆಂದು ಜನರು ಒತ್ತಾಯಿಸಿದ್ದಾರೆ. ಮಾಗಡಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಸಂವಿಧಾನ ಶಿಲ್ಪಿ ಡಾ ಅಂಬೇಡ್ಕರ್ ಭವನದಲ್ಲಿ ಪ್ರತಿನಿತ್ಯ ಹಲವು ಸಭೆ ಸಮಾರಂಭ ನಡೆಯುತ್ತಿವೆ. ಪ್ರತಿನಿತ್ಯ ನೂರಾರು ಜನಪ್ರತಿನಿಧಿಗಳು ಅಧಿಕಾರಿಗಳು ಸೇರುವ ಅಂಬೇಡ್ಕರ್ ಭವನದಲ್ಲಿ ಶೌಚಾಲಯ ಇಲ್ಲ. ಇದರಿಂದ ಕಾರ್ಯಕ್ರಮಕ್ಕೆ ಬರುವವರು ಪರದಾಡುವುದು ತಪ್ಪಿಲ್ಲ. ಈ ಬಗ್ಗೆ ಪತ್ರಕರ್ತ ಚನ್ನಮ್ಮನ ಬಾಳಿದ ಗಿರೀಶ್ ಮಾತನಾಡಿ, ಅಂಬೇಡ್ಕರ್ ಭವನ ಪಟ್ಟಣದ ಪುರಸಭೆ ಕಚೇರಿಯ ಪಕ್ಕದಲ್ಲೇ ಇದ್ದು ಇಲ್ಲಿಗೆ ಸಭೆ ಸಮಾರಂಭಗಳಿಗೆ ಶಾಸಕರು, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ದಿನಾ ಬರುತ್ತಾರೆ. ಈ ಭವನದಲ್ಲಿ ಶೌಚಾಲಯವಿಲ್ಲದೆ ಆವರಣದ ಒಳಗೆ ಮೂತ್ರ ವಿಸರ್ಜನೆ ಮಾಡುವುದನ್ನು ಗಮನಿಸುತ್ತಾರೆ. ಆದರೆ ಇಲ್ಲೊಂದು ಶೌಚಾಲಯ ವ್ಯವಸ್ಥೆಗೆ ಮುಂದಾಗದಿರುವುದು ಬೇಸರದ ಸಂಗತಿ ಎಂದರು. ಕನಿಷ್ಠ ಒಂದು 15 ಫಂಕ್ಷನ್ಗಳು ನಡೀತವೆ. 15 ಫಂಕ್ಷನ್ಗಳು ನಡೀತಾ ಸಾವಿರಾರು ಜನ ಓಡಾಡ್ತಾರೆ, ಸಾವಿರಾರು ಜನ ಸಂದಣಿಗಳಿರ್ತಾರೆ. ಮತ್ತು ತಾಲೂಕಿನಲ್ಲಿ ಪಟ್ಟಣದ ಮಧ್ಯ ರಸ್ತೆಯಲ್ಲಿ ಇರೋದು ಅಂಬೇಡ್ಕರ್ ಭವನ. ಇಲ್ಲಿ ಶೌಚಾಲಯ ಇಲ್ಲದೆ ಇರೋದು ಶೋಚನೆ. ಇಲ್ಲಿ ಅಧಿಕಾರಿಗಳು, ಪುರಸಭೆ ಇದೆ, ತಾಲೂಕು ಕಚೇರಿ ಪಕ್ಕದಲ್ಲೇ ಇದೆ, ಯಾವುದೇ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತೀನಿ. ಇಲ್ಲಿ ಒಂದು ಶೌಚಾಲಯನೂ ಮಾಡ್ತಕ್ಕಂಥ ನೋಡಿ, ಇಲ್ಲಿ ಮಕ್ಕಳು ಗೋಡೆಯಲ್ಲಿ. ಸ್ಥಳೀಯ ಮುನಿಯಪ್ಪ ಮಾತನಾಡಿ, ಮಾಗಡಿ ಪಟ್ಟಣದಲ್ಲಿ ಸುಮಾರು 25-30 ಸಾವಿರ ಜನಸಂಖ್ಯೆ ಹೊಂದಿದೆ. ಈ ಭವನದಲ್ಲಿ ಪ್ರತಿಯೊಂದು ಸಮಾಜದ ಸಭೆ ಸಮಾರಂಭ ನಡೆಯುತ್ತವೆ. ಪುರಸಭೆ ವಶದಲ್ಲಿದ್ದರೂ ಈ ಭವನಕ್ಕೆ ಶೌಚಾಲಯದ ಭಾಗ್ಯ ಇಲ್ಲದಂತಾಗಿದೆ. ಇಲ್ಲಿನ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಬಹಿರ್ದೆಸೆ ಮುಕ್ತ ಪಟ್ಟಣ ಮಾಡಬೇಕೆಂದು ಹೇಳಿ ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಾರೆ. ಆದರೆ ಸಾರ್ವಜನಿಕರಿಗೆ ಆಗುತ್ತಿರುವ ಸಮಸ್ಯೆ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಕಿಡಿಕಾರಿದರು. ಇಲ್ಲಿ ಸುಮಾರು ಒಂದು 25-30 ಸಾವಿರ ಜನಸಂಖ್ಯೆ ಇರುವಂಥ ಪಟ್ಟಣದಲ್ಲಿ ಇಲ್ಲಿರೋ ಅಂಬೇಡ್ಕರ್ ಭವನ ಪ್ರತಿಯೊಂದು ಸಮುದಾಯಗಳು ಸಭೆಗಳೇ ಆಗಲಿ ಕಾರ್ಯಕ್ರಮಗಳೇ ಆಗಲಿ ಮಾಡೋದಕ್ಕೆ ಈ ಅಂಬೇಡ್ಕರ್ ಭವನ ಭಾಳ ಮುಖ್ಯವಾಗಿರುವಂಥ ಒಂದು ಭವನ ಇದು. ಆದರೆ ಇಂಥ ಒಂದು ಭವನದಲ್ಲಿ ಶೌಚಾಲಯ ಇಲ್ಲದೇ ಇರೋದು ನಮ್ಗೆಲ್ಲರಿಗೂ ಒಂದು ಬೇಸರ ಮೂಡಿಸುವಂಥ ಒಂದು ಸಂಗತಿ ಇದು. ನಮ್ಮ ಪುರಸಭೆ ವರ್ಷದಲ್ಲಿರುವಂಥ ಈ ಭವನಕ್ಕೆ ಇದ್ರ ಬಗ್ಗೆ ಶೌಚಾಲಯ ನಿರ್ಮಿಸಿ ಕೊಡಬೇಕು ಅನ್ನೋ ಒಂದು ಜವಾಬ್ದಾರಿ ಇಲ್ಲದೆ ಇರೋದು ಬಹಳ ಬೇಸರ ಆಗ್ತಾ ಇದೆ. ಇನ್ನಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮುತುವರ್ಜಿ ವಹಿಸಿ ಡಾ ಅಂಬೇಡ್ಕರ್ ಭವನದಲ್ಲಿ ಒಂದು ಶೌಚಾಲಯ ನಿರ್ಮಿಸಿ ಜನರಿಗೆ ಆಗುತ್ತಿರುವ ತೊಂದರೆ ತಪ್ಪಿಸಬೇಕಾಗಿದೆ. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಎಂಎಸ್ಐಎಲ್ ಮದ್ಯದಂಗಡಿ ತೆರೆಯಲು ಮುಂದಾಗಿರುವ ಕ್ರಮವನ್ನು ಖಂಡಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು.
ದೇವನಹಳ್ಳಿ ತಾಲೂಕು ವಿಜಯಪುರದ 4ನೇ ವಾರ್ಡಿನ ಚಿಕ್ಕಬಳ್ಳಾಪುರ ರಸ್ತೆಯಲ್ಲಿ ಸರ್ಕಾರದ ಎಂಎಸ್ಐಎಲ್ ಮಾದಿರ ಅಂಗಡಿ ಪ್ರಾರಂಭಿಸಲು ಅನುಮತಿ ನೀಡಿರುವುದಾಗಿ ವಿರೋಧ ವ್ಯಕ್ತಪಡಿಸಿ ವಾರ್ಡ್ ನಿವಾಸಿಗಳು ಹಾಗೂ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದರು. ವಿಜಯಪುರದ ಚಿಕ್ಕಬಳ್ಳಾಪುರ ರಸ್ತೆಯ ಕೆರೆಗುಡಿ ಬಳಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಕಟ್ಟಡದಲ್ಲಿ ಮದ್ಯದ ಅಂಗಡಿ ಆರಂಭಿಸಲು ಪರವಾನಗಿ ನೀಡಲಾಗಿತ್ತು. ಇದು ಸುತ್ತಮುತ್ತಲ ಸಾರ್ವಜನಿಕರ ಹಾಗೂ ವಾರ್ಡ್ ನಿವಾಸಿಗಳ ಆಕ್ರೋಶಕ್ಕೆ ಕಾರಣವೂ ಆಗಿತ್ತು. ಇಂದು ಮದ್ಯದ ಅಂಗಡಿ ತೆರೆಯುವ ಎಂಎಸ್ಐಎಲ್ ಅಧಿಕಾರಿಗಳು ಸ್ಥಳ ಪರಿಶೀಲನೆಗೆ ಬಂದಿದ್ದ ಸಮಯದಲ್ಲಿ ಸಾರ್ವಜನಿಕರು ಇಲ್ಲಿ ಬಾರ್ ಆರಂಭವಾಗುವ ಬಗ್ಗೆ ತಮಗೆ ವಿರೋಧವಿದೆ ಎಂದು ತಿಳಿಸಿದರು. ಆದರೆ ಈ ಬಗ್ಗೆ ಅಧಿಕಾರಿಗಳು ಸ್ಪಂದಿಸದ ಕಾರಣ ವಾರ್ಡ್ ನಿವಾಸಿಗಳು ಇಲ್ಲಿ ಬಾರ್ ತೆರೆಯಲು ಅವಕಾಶ ನೀಡಬಾರದೆಂದು ಪ್ರತಿಭಟನೆ ನಡೆಸಿದರು. ಇದೇ ಸ್ಥಳದಲ್ಲಿ ನಾವು ಮಕ್ಕಳನ್ನ ಶಾಲೆಗೆ ಬಸ್ ಬಿಡಲು ಬರುತ್ತೇವೆ. ಮನೆಯಲ್ಲಿ ಕಾಲೇಜಿಗೆ ಹೋಗುವ ಹೆಣ್ಣುಮಕ್ಕಳಿದ್ದಾರೆ. ಸಂಸಾರಸ್ಥರು ಇರುವ ಇಂತಹ ಜಾಗದಲ್ಲಿ ಬಾರ್ ತೆರೆಯುವುದು ಸರಿಯಲ್ಲ. ಇದಕ್ಕೆ ನಮ್ಮ ವಿರೋಧವಿದೆ ಎಂದು ವಾರ್ಡ್ ನಿವಾಸಿ ಲಕ್ಷ್ಮಿ ತಿಳಿಸಿದರು. ವಾರ್ಡ್ ಕೆರೆ ಕೋಡಿ ರಸ್ತೆ, ನಮ್ದು ಇದೇ ಏರಿಯಾ. ಇಲ್ಲಿ ನಮ್ಗೆ ಬಾರ್ ಮಾಡೋದು ಇಷ್ಟ ಇಲ್ಲ ಸರ್, ಯಾಕಂದರೆ ಮಕ್ಕಳು ಸ್ಕೂಲ್ ವ್ಯಾನ್ಗೆ ಇಲ್ಲೇ ಹತ್ತಿಸ್ಬೇಕು, ಮತ್ತು ಇಲ್ಲೇ ಇಳಿಸ್ಕೊಂಡು ಹೋಗ್ಬೇಕು, ಮತ್ತು ಮನೆಯಲ್ಲಿ ವಯಸ್ಸು ಹೆಣ್ಮಕ್ಳಿದ್ದಾವೆ, ಅವು ಕಾಲೇಜ್ಗೆ ಹೋಗ್ಬೇಕು, ಸುತ್ತಮುತ್ತ ಕಾಲೇಜ್ಗಳಿದೆ, ಎಲ್ಲ ಸಂಸಾರಸ್ಥರು ಇರೋಂಥ ಏರಿಯಾ. ನಮಗಿಲ್ಲಿ ಬಾರ್ ಮಾಡೋದು ಇಷ್ಟ ಇಲ್ಲ. ಏನಾದರೂ ಅವ್ರು ಬಾರ್ ಮಾಡೋದೇ ಆದರೆ ನಾವು ಮಹಿಳಾ ಸಂಘಗಳು ಒಗ್ಗಟ್ಟಾಗಿ ಸ್ಟ್ರೈಕ್ ಮಾಡ್ತೀವಿ. ನಾವು ತೀವ್ರವಾದ ಹೋರಾಟ ಮಾಡೋಕ್ಕೂ ರೆಡಿನೇ. ಇಲ್ಲಿ ಬಾರ್ ಮಾಡೋದು ನಮ್ಗೆ ಇಷ್ಟ ಇಲ್ಲ ಸರ್. ನಿಮ್ಮ ಹೆಸರು? ಲಕ್ಷ್ಮಿ. ಹಿಂಭಾಗ ಕಟ್ಟಡ ಕಾಮಗಾರಿ ನಡೀತಾ ಇದೆ, ಇಲ್ಲಿ ಎಂಎಸ್ಐಎಲ್ ಬಾರ್ ಮಾಡ್ತಾರೆ ಅಂತ ಒಂದು ಊಹಾಪೋಹ ಮಾತುಗಳಿತ್ತು, ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ನಾನು ಗಮನಿಸ್ತಿದ್ದು. ನಾನು ಸಂಬಂಧಪಟ್ಟ ಪುರಸಭೆಯಲ್ಲಿ ಇಲ್ಲೆಲ್ಲ ವಿಚಾರ ಮಾಡಿದ್ದೆ, ಇದ್ರ ಬಗ್ಗೆ ಏನೂ ಮಾಹಿತಿ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಬೆಳಗ್ಗೆ 10:11 ಸಮಯದಲ್ಲಿ ಎಂಎಸ್ಐಎಲ್ ಸಂಬಂಧಪಟ್ಟ ನಿರ್ದೇಶಕರು ಮತ್ತು ಅದಕ್ಕೆ ಸಂಬಂಧಪಟ್ಟವರು ಬಂದು ಇಲ್ಲಿ ಮಾಡೋದೇ ಸರಿ, ಸಾರ್ವಜನಿಕರೆಲ್ಲ ಇದ್ದರು, ನನ್ನ ಫೋನ್ ಮಾಡಿದ್ರು, ನಾನು ಬಂದೆ. ಆಮೇಲೆ ಅವ್ರ ವಿಚಾರ ಮನವರಿಕೆ ಮಾಡಿಕೊಟ್ವಿ, ನೋಡ್ರಪ್ಪ ಈಗೆಲ್ಲ ಇದೆ ಇಲ್ಲಿ ಅಕ್ಕಪಕ್ಕ ಕಾಲೇಜುಗಳಿದೆ, ಸಾರ್ವಜನಿಕ ಇರುವಂಥ ಒಂದು ಜಾಗ, ಮಹಿಳೆಯರು ಮಕ್ಕಳು ಓಡಾಡ್ತಾ ಇರೋಂಥ ಜಾಗ, 24 ಗಂಟೆ ಇಲ್ಲಿ ತುಂಬ ಸಾರ್ವಜನಿಕವಾಗಿ ಒಂದು ಇದಿರೋಂಥ ಜಾಗ, ಇಲ್ಲಿ ಬೇಡ, ನೀವೆಲ್ಲನ ಬೇರೆ ಕಡೆ ಮಾಡಿಕೊಳ್ಳಿ ಅಂತ ಅವ್ರು ಮನವರಿಕೆ ಮಾಡಿಕೊಟ್ವಿ. ಸದಸ್ಯನಾಗಿ ನಾನು ಹೇಳಿದೆ, ಆದರೂ ಕೆಲವು ಎಂಎಸ್ಎಲ್ ಸಂಬಂಧಪಟ್ಟ ಅವರು ಯಾರೋ ಡೈರೆಕ್ಟರ್ ಅಂತೆ, ಅವರು ಸ್ವಲ್ಪ ಉದ್ದಟವಾದ ಮಾತುಗಳನ್ನು ಮಾತಾಡ್ಕೊಂಡು ಹೋದರು. ನಾವು ಮಾಡೋದೇ ಸರಿ, ನಮ್ಗೆ ಅಲ್ಲಿ ಇನ್ಫ್ಲೂಯೆನ್ಸ್ ಇದೆ, ಇಲ್ಲಿ ಇನ್ಫ್ಲೂಯೆನ್ಸ್ ಇದೆ, ನಾವು ಇದೇ ಜಾಗದಲ್ಲಿ ಮಾಡ್ತೀವಿ ಅಂತ ಮಾಡ್ಕೊಂಡು ಹೋದರು. ಆಮೇಲೆ ನಾವು ಆದಷ್ಟು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಈಗೇನು ಈ ಸಾರ್ವಜನಿಕರು ಇದ್ದಾರೆ, ಇವರೆಲ್ಲನೂ ತುಂಬ ವಿರೋಧ ಮಾಡ್ತಾ ಇದ್ದಾರೆ, ಇಲ್ಲಿ ಬಾರ್ ಮಾಡೋದಕ್ಕೆ ತುಂಬ ಸಾರ್ವಜನಿಕ ತೊಂದರೆ ಆಗ್ತದೆ ಅಂತ ಮುಂದೆ ಏನಾದರೂ ಸಂಬಂಧಪಟ್ಟ ಇನ್ನೂ ಇಲಾಖೆಗಳಲ್ಲಿ ನಾವು ಗಮನಕ್ಕೆ ತರ್ತೀವಿ. ಹಾಗೂ ವೇಳೆ ನಾವು ಮಾಡೋದೇ ಆದರೆ ಈ ಸಾರ್ವಜನಿಕರು ನಾವು ಎಲ್ಲ ಸೇರಿ ತುಂಬ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಇಲ್ಲಿ ಯಾವುದೇ ಬಾರ್ನ ಅಲ್ಲ, ಎಂಎಸ್ಐಎಲ್ ಬಾರ್ನ ಮಾಡಕ್ಕೆ ಬಿಡಲ್ಲ ಅಂತ. ಇಲ್ಲಿನ ಕಟ್ಟಡದಲ್ಲಿ ಎಂಎಸ್ಐಎಲ್ನ ಬಾರ್ ತೆರೆಯುವ ಬಗ್ಗೆ ಮಾಹಿತಿ ತಿಳಿಯಿತು. ವಾರ್ಡ್ನ ಸದಸ್ಯನಾಗಿ ನಾನು ಪುರಸಭೆಯಲ್ಲಿ ವಿಚಾರಿಸಿದ್ದೇನೆ. ಸಾರ್ವಜನಿಕರ ಹಿತಾಸಕ್ತಿ ಪರಿಗಣಿಸಿ ಇಲ್ಲಿ ಬಾರ್ ತೆಗೆಯುವುದು ಸೂಕ್ತವಲ್ಲ. ಅಧಿಕಾರಿಗಳು ಉದ್ದಟತನದಿಂದ ಮಾತನಾಡಿ ಇಲ್ಲಿ ಬಾರ್ ತೆರೆಯುವುದರಲ್ಲಿ ಏನೂ ತಪ್ಪಿಲ್ಲ ಎಂದು ನಮ್ಮ ಮನವಿಗೂ ಸ್ಪಂದಿಸದೆ ಹೋಗಿದ್ದಾರೆ. ಈ ಸ್ಥಳದಲ್ಲಿ ಬಾರ್ ಆಗಲು ಬಿಡದಂತೆ ಪ್ರತಿಭಟಿಸುತ್ತೇವೆ ಎಂದು ಪುರಸಭಾ ಸದಸ್ಯ ಮುನಿಚಿನ್ನಪ್ಪ ಹೇಳಿದರು. ಒಟ್ಟಾರೆ ಅಧಿಕಾರಿಗಳ ವಿರುದ್ದ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂದೆ ಏನಾಗುತ್ತೆ ಎಂಬುದನ್ನು ಕಾದು ನೋಡಬೇಕು. ನೆಲಮಂಗಲ ಬಳಿ ಎಡೆಹಳ್ಳಿಯಲ್ಲಿ ಏಡ್ಸ್ ದಿನದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ನೆಲಮಂಗಲ ತಾಲೂಕು ಎಡೆಹಳ್ಳಿಯಲ್ಲಿ ಖುಷಿ ಕ್ಲಿನಿಕ್, ಬರುಕ ಚಾರಿಟಬಲ್ ಟ್ರಸ್ಟ್ ಹಾಗೂ ಟಿಸಿಐ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಏಡ್ಸ್ ದಿನದ ಪ್ರಯುಕ್ತ ಲಾರಿ ಚಾಲಕರು ಹಾಗೂ ಸ್ಥಳೀಯ ಗ್ರಾಮಸ್ಥರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಶಿಬಿರಕ್ಕೆ ಎಚ್ಪಿಸಿಎಲ್ ಸಂಸ್ಥೆಯ ಮುಖ್ಯಸ್ಥ ರವೀಂದ್ರನ್ ಚಾಲನೆ ನೀಡಿದರು. ಈ ವೇಳೆ ಖುಷಿ ಕ್ಲಿನಿಕ್ನ ಯೋಜನಾಧಿಕಾರಿ ಶಿವಕುಮಾರ್ ಮಾತನಾಡಿ, ಹೊರ ರಾಜ್ಯಗಳಿಂದ ಬರುವ ಲಾರಿ ಚಾಲಕರಿಗೆ ನಮ್ಮ ಖುಷಿ ಕ್ಲಿನಿಕ್ ವರದಾನವಾಗಿದೆ. ದಿನದ ಯಾವುದೇ ಸಮಯದಲ್ಲೂ ನಮ್ಮ ಕ್ಲಿನಿಕ್ ಚಾಲಕರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ನೆರವಾಗುತ್ತದೆ. ಇದೇ ನಿಟ್ಟಿನಲ್ಲಿ ವಿಶ್ವ ಏಡ್ಸ್ ದಿನದ ಪ್ರಯುಕ್ತ ನುರಿತ ವೈದ್ಯರಿಂದ ಉಚಿತ ತಪಾಸಣೆ, ಮೂಳೆ ಚಿಕಿತ್ಸೆ ಹಾಗೂ ಕಣ್ಣು ಪರೀಕ್ಷೆ ನಡೆಸಲಾಗುತ್ತಿದೆ ಎಂದರು. ಡಾಕ್ಟರ್ ಸಂಜೀವ್ ಕುಮಾರ್ ಮಾತನಾಡಿ, ಏಡ್ಸ್ ದಿನದ ಅಂಗವಾಗಿ ಲಾರಿ ಚಾಲಕರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಉಚಿತವಾಗಿ ರೋಗ ಪರೀಕ್ಷೆಯನ್ನು ಮಾಡಲಾಗುತ್ತಿದೆ. ನಮ್ಮ ಕ್ಲಿನಿಕ್ ರಾಷ್ಟೀಯ ಹೆದ್ದಾರಿಯಲ್ಲಿರುವುದರಿಂದ ಬಹಳಷ್ಟು ನಾಗರಿಕರಿಗೆ ಉಪಯೋಗವಾಗುತ್ತಿದೆ ಎಂದರು. ಶಿಬಿರದಲ್ಲಿ ಭಾಗವಹಿಸಿದ್ದ ಲಾರಿ ಚಾಲಕರಿಗೆ ಉಚಿತವಾಗಿ ಖುಷಿ ಕ್ಲಿನಿಕ್ ಕಿಟ್ ವಿತರಿಸಲಾಯಿತು. ಡಾಕ್ಟರ್ ಲೋಹಿತ್, ಕಣ್ಣಿನ ತಜ್ಞ ಡಾಕ್ಟರ್ ರಾಜಣ್ಣ, ತುಳಸಿರೆಡ್ಡಿ, ವೆಂಕಟೇಶ್, ನಾಗರಾಜ್, ಪ್ರದೀಪ್, ಮಂಜುನಾಥ್, ಯೋಗೇಶ್, ಹನುಮಂತಪ್ಪ ಇತರರು ಭಾಗವಹಿಸಿದ್ದರು. ಪತ್ರಕರ್ತರ ಮೇಲಿನ ಹಲ್ಲೆಯನ್ನು ಖಂಡಿಸಿ ತುಮಕೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಧಿಕ್ಕಾರ!
ಪತ್ರಕರ್ತರ ಮೇಲೆ ಹಲ್ಲೆ ಖಂಡಿಸಿ ತುಮಕೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕ್ರಮ ತೆಗೆದುಕೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಬಿಟಿವಿ ವರದಿಗಾರ ವಾಗೇಶ್ ಮೇಲೆ ಬಿಜೆಪಿ ಮುಖಂಡರು ಹಲ್ಲೆ ನಡೆಸಿರುವುದು ಖಂಡನೀಯ. ಹಲ್ಲೆ ಮಾಡಿದವರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಪತ್ರಕರ್ತರು ಮುಕ್ತವಾಗಿ ಕೆಲಸ ಮಾಡಲು ಅವರಿಗೆ ರಕ್ಷಣೆ ನೀಡಬೇಕು ಎಂದು ಕಾಂಗ್ರೆಸ್ ಮುಖಂಡ ತರುಣೇಶ್ ಒತ್ತಾಯಿಸಿದರು. ವರದಿ ಸುದ್ದಿಗಾಗಿ ಅಂತ ಕರೆಸಿಕೊಂಡು ಉಡುಪಿ ಹೋಟೆಲ್ನಲ್ಲಿ ಅವರ ಮೇಲೆ ಹಲ್ಲೆ ಮಾಡಿರತಕ್ಕಂಥ ಬಿಜೆಪಿ ಮುಖಂಡರಾದಂಥ ಹೆಬ್ಬಾಕದ ರವಿಯವರು, ಬಾವಿಕಟ್ಟಿ ನಗರ ಪಾಲಿಕೆ ಸದಸ್ಯರಾದ ನಾಗಣ್ಣನವರು ವರ್ತನೆಯನ್ನು ನಾವು ಖಂಡಿಸ್ತಿದ್ದೀವಿ. ಯಾಕಂದರೆ ಪತ್ರಕರ್ತರು ಇವತ್ತಿನ ದಿವಸ ಸಮಾಜದ ಸೇವಾಕರ್ತರು ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಯಾರೇ ಏನೇ ಮಾಡಿದ್ರು, ಸಮಾಜದಲ್ಲಿ ಯಾವುದೇ ಚಟುವಟಿಕೆ ಮಾಡಿದ್ರು ಅದನ್ನು ಅವರು ವರದಿ ಮಾಡತಕ್ಕಂಥ ಒಂದು ದೇವರ ಸಮಾನವಾದಂಥ ಪತ್ರಕರ್ತರನ್ನ ನಾವು ಈ ರೀತಿ ಅಲ್ಲೇ ಮಾಡತಕ್ಕಂಥದ್ದಾಗಲಿ, ಅವ್ರನ್ನ ವಿರೋಧಿಸೋದಾಗಲಿ, ದೌರ್ಜನ್ಯ ಮಾಡತಕ್ಕಾಗಲಿ, ಈ ಸಮಾಜದಲ್ಲಿ ಇಂಥ ಒಂದು ಬೆಳವಣಿಗೆಯನ್ನು ಯಾರೂ ಸಹ ಮಾಡಬಾರ್ದು. ಇಂಥ ಒಂದು ಬೆಳವಣಿಗೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಸೂಕ್ತವಾದಂಥ ಕ್ರಮನ ತಗೊಳ್ಳುತ್ತೆ ಕಾನೂನು ಯಾರಿಗೂ ಬಿಡೋದಿಲ್ಲ. ಇವತ್ತು ಜನಸಾಮಾನ್ಯರಾಗಿ ಇವತ್ತು ಏನಾದರೂ ಒಂದು ಗಲಾಟೆ ಮಾಡಿಕೊಂಡ್ರೆ ಇವತ್ತಿನ ದಿವಸ ಕಾನೂನು ಕ್ರಮ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳಿದ್ದಾವೆ. ಅಂಥದ್ರಲ್ಲಿ ಇಂಥ ಒಂದು ದೊಡ್ಡ ಹಲ್ಲೆ ಆಗಿ ಸಮಾಜದಲ್ಲಿ ಪ್ರತಿಯೊಂದರಿಗೂ ಸುದ್ದಿ ಮಾಧ್ಯಮದಲ್ಲಿ, ವಾಟ್ಸಾಪ್ನಲ್ಲಿ, ಫೇಸ್ಬುಕ್ನಲ್ಲಿ ಮುಖಂಡರಾದ ತುಬಿ ಮಲ್ಲೇಶ್, ರಾಜೇಶ್ ದೊಡ್ಮನಿ, ಅನಿಲ್ ಮೊದಲಾದವರು ಪ್ರತಿಭಟನೆ ನೇತೃತ್ವ ವಹಿಸಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ದೇವನಹಳ್ಳಿ ತಾಲೂಕಿನ ವಿಜಯಪುರದ ಗಂಗಾತಾಯಿ ದೇವಾಲಯದಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಅಂಬಿಗರ ಚೌಡಯ್ಯನವರ ಜ್ಯೋತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದೇವತೆ ಗಂಗಾತಾಯಿಗೆ ಪೂಜೆ ಸಲ್ಲಿಸಿದ ನಂತರ ದೇವಾಲಯದ ಆವರಣದಲ್ಲಿ ಕನ್ನಡಾಂಬೆ ಮತ್ತು ನಿಜಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅಂಬಿಗರ ಚೌಡಯ್ಯನವರ ಬಗ್ಗೆ ಮನೆಯಲ್ಲಿ ಮಕ್ಕಳಿಗೆ ತಿಳಿ ಹೇಳುತ್ತಾ ಬರಬೇಕು. ಅಂಬಿಗರ ಚೌಡಯ್ಯನವರ ಆದರ್ಶ ರೂಪಿಸಿಕೊಂಡು ಬರಲು ಮಕ್ಕಳನ್ನು ಪ್ರೇರೇಪಿಸಬೇಕು. ನಾವು ಎಂದಿಗೂ ನವೆಂಬರ್ ಕನ್ನಡಿಗರಾಗದೆ ನಮ್ಮ ಜೀವಮಾನ ಪೂರ್ತಿ ಕನ್ನಡ ನಾಡು ನುಡಿ ಬಗ್ಗೆ ಅಭಿಮಾನ ಹೊಂದಬೇಕು ಎಂದು ತಾಲೂಕು ಬೆಸ್ತರ ಸಂಘದ ಅಧ್ಯಕ್ಷ ರಾಮಾಂಜಿನಪ್ಪ ತಿಳಿಸಿದರು. ಸಣ್ಣ ಸಣ್ಣ ಪುಸ್ತಕಗಳು ಏನು ಈಗಾಗಲೇ ರಚಿತವಾಗಿದ್ದಾವೋ ಆ ಪುಸ್ತಕಗಳೆಲ್ಲವನ್ನು ಕೂಡ ನಾವು ಮಕ್ಕಳಿಂದ ನಾವು ಮಕ್ಕಳಿಗೆ ಕೊಟ್ಟು ಮಕ್ಕಳನ್ನು ಈ ಒಂದು ವಿಜಯಶರಣ ಚೌಡಯ್ಯನ ಬಗ್ಗೆ ತಿಳುವಳಿಕೆಗಳನ್ನು ಮಾಡಿ ಅವರು ಅದರ ಬಗ್ಗೆ ಹೆಚ್ಚಿನ ಅಂಶಗಳನ್ನು ತಿಳ್ಕೊಂಡ್ರೆ ಅವಾಗ ನಾವು ಏನು ಈ ವಿಜಯಶರಣ ಚೌಡಯ್ಯ ಈ ಜಯಂತ್ಯೋತ್ಸವ ಆಗಲಿ ಅಥವಾ ಅವರವನ್ನು ನೆನೆಯೋದಾಗಲಿ ಮಾಡುತ್ತೇವೆ ಸಾಧ್ಯ ಆಗುತ್ತೆ ಅಂತ ನನ್ನ ಒಂದು. ಅಂಬಿಗರ ಚೌಡಯ್ಯ ವಚನಗಳ ಮೂಲಕ ಸಮಾಜದ ಅಂಕುಡೊಂಕು ತಿದ್ದಲು ಪ್ರಯತ್ನಿಸಿದ್ದಾರೆ. ಅಂಬಿಗರ ಚೌಡಯ್ಯನ ಬಗ್ಗೆ ತಿಳಿಸಲು ಸಂಶೋಧನೆ ಮಾಡಬೇಕು ಎಂದು ಶಿಕ್ಷಕ ರುದ್ರೇಶ್ ಮೂರ್ತಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. ತಾಲೂಕು ಬೆಸ್ತರ ಸಂಘದ ಅಧ್ಯಕ್ಷ ರಾಮಾಂಜಿನಪ್ಪ, ಕಾರ್ಯದರ್ಶಿ ಶ್ರೀನಿವಾಸಪ್ಪ, ಸತೀಶ್, ನರಸಿಂಹಮೂರ್ತಿ, ಚಂದ್ರಪ್ಪ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.